ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸೌಮ್ಯಾಸ್ ಫುಡ್ ವರ್ಲ್ಡ್ ಇವತ್ತು ನಾನು ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ ಅದೇನು ಅಂದರೆ ಬಿಲ್ಲೆ ಕುಡುಮುಲು ಅಂತ ಹೇಳಿಬಿಟ್ಟು ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಪ್ರೆಸ್ ದೆಲ್ ಐಕನ್ ಫಸ್ಟ್ ಅದಕ್ಕೆ ಹಿಟ್ ಮಾಡ್ಕೋಬೇಕು ತ್ರೀ ಅಷ್ಟು ರೈಸ್ ತಗೊಂಡ್ರೆ ಒನ್ ಕಪ್ ಅಷ್ಟು ತೊಗರಿಬೇಳೆ ತಗೋಬೇಕು ತ್ರೀ ಇಷ್ಟು ಒನ್ ರೇಷು ಅಂತ ಅದನ್ನು ಮಿಕ್ಸಿಗೆ ಹಾಕ್ಕೋಬೇಕು ತರಿತರಿಯಾಗಿ ಹಾಕ್ಕೋಬೇಕು ಫುಲ್ ಫೈನ್ ಪೌಡರ್ ಮಾಡ್ಕೋಬೇಡಿ ನೋಡಿ ಈ ರೀತಿ ಸ್ವಲ್ಪ ತರಿತರಿಯಾಗಿ ಇರಬೇಕು ನಿಮಗೆ ಮಿಕ್ಸಿಯಲ್ಲೇ ಆಗಿಲ್ಲ ಅಂತಂದರೆ ಮನೆಯಲ್ಲಿ ಚಿಕ್ಕ ಚಿಕ್ಕ ಮಷಿನ್ಸ್ ಇರ್ತವಲ್ಲ ಅಲ್ಲಿ ಕೂಡ ನೀವು ಹಾಕ್ಸ್ಕೋಬೋದು ಅಲ್ಲಿ ಹಾಕ್ಸ್ಕೊಂಡು ಈ ಥರ ಟಪರ್ವೇರ್ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು ನಿಮಗೆ ಬೇಕಿದ್ದಾಗ ಯೂಸ್ ಮಾಡ್ಕೋಬೋದು ಮಿಕ್ಸಿಯಲ್ಲಿ ಹಾಕೊಂಡ್ರೆ ನೀವು ಅಕ್ಕಿ ಬೇರೆ ತೊಗರಿಬೇಳೆ ಬೇರೆ ಬೇರೆಯನ್ನು ಬೇರೆ ಬೇರೆ ಹಾಕ್ಕೋಬೇಕು ಒಂದೇ ಸಲ ಎಲ್ಲ ಹಾಕೋಬೇಡಿ ಸಪ್ರೇಟ್ ಆಗಿ ಹಾಕೋಬೇಕು ಫಸ್ಟ್ ಅದಕ್ಕೆ ಒಂದು ಪ್ಯಾನ್ ಇಟ್ಕೊಳ್ಳೋಣ ದಪ್ಪ ತಳ ಇರೋವಂಥ ಪ್ಯಾನ್ ತೊಗೋಬೇಕಿಲ್ಲಿ ಒಂದು ಕಪ್ ನಾವು ಹಿಟ್ಟಿಗೆ ಒಂದೂವರೆ ನೀರನ್ನು ಹಾಕ್ಕೋಬೇಕು ಅಂದರೆ ಒನ್ ಕಪ್ ಹಿಟ್ಟು ಹಾಕ್ಕೊಂಡ್ರೆ ಒನ್ ಒನ್ ಆ್ಯಂಡ್ ಹಾಫ್ ಕಪ್ಪಷ್ಟು ವಾಟರ್ ಹಾಕ್ಕೋಬೇಕು ಅದಕ್ಕೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಮತ್ತು ಒಂದು ಹಾಫ್ ಸ್ಪೂನಷ್ಟು ತುಪ್ಪ ಹಾಕಿ ಅದು ಬಾಯ್ಲ್ ಆಗೋಕ್ಕೆ ಬಿಡಬೇಕು ಅದು ಬಾಯ್ಲ್ ಆದಮೇಲೆ ಈ ಥರ ನಾವು ರೆಡಿ ಮಾಡ್ಕೊಂಡಿರೋವಂಥ ಹಿಟ್ಟನ್ನು ಅದರಲ್ಲಿ ಹಾಕಬೇಕು ರವೆ 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 ಅಂತ ಹೇಳ್ಬೋದು ಅದನ್ನು ಹಾಕಿಬಿಟ್ಟು ಒಂದು ಹಾಫ್ ಕಪ್ಪಷ್ಟು ಹಸಿ ಕೊಬ್ಬರಿ ತುರಿದಿರೋಂಥ ಹಸಿ ಕೊಬ್ಬರಿಯನ್ನು ಹಾಕಿ ಅದನ್ನು ಹದಿನೈದು ನಿಮಿಷ ಸಿಮ್ಮಲ್ಲಿಟ್ಬಿಟ್ಟು ಇದೇ ರೀತಿ ಕಲಿಸ್ಬಾರ್ದು ಅದನ್ನು ಈ ರೀತಿ ಬಿಟ್ಟ ಮೇಲೆ ಹದಿನೈದು ನಿಮಿಷ ಆದಮೇಲೆ ನೋಡಿ ಈ ಥರ ಆಗಿರುತ್ತೆ ಅದು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಹತ್ತು ನಿಮಿಷ ಲಿಡ್ಡನ್ನು ಮುಚ್ಚಿಬಿಟ್ಟು ಅದನ್ನು ಸ್ವಲ್ಪ ಬಿಡಬೇಕು ಒಂದು ಹತ್ತು ನಿಮಿಷ ಬಿಡಬೇಕು ಅದನ್ನು ಅದಾಗುವಷ್ಟೊತ್ತಿಗೆ ಚಟ್ನಿ ಪ್ರಿಪೇರ್ ಮಾಡ್ಕೊಳ್ಳೋಣ ಆನಿಯನ್ಸು ಕಡಲೆ ಮತ್ತು ಸಾಲ್ಟ್ ರೆಡ್ ಚಿಲ್ಲಿ ಪೌಡರ್ ಸ್ವಲ್ಪ ಹುಣಸೆ ಹಣ್ಣು ಮತ್ತು ಸ್ವಲ್ಪ ಹಸಿ ಕೊಬ್ಬರೇನ ಹಾಕ್ಕೊಂಡ್ಬಿಟ್ಟು ಎಲ್ಲ ಎಲ್ಲ ಸೇರಿ ಗ್ರೈಂಡ್ ಮಾಡಿಕೊಂಡ್ರೆ ನಮಗೆ ರೆಡ್ ಚಟ್ನಿ ರೆಡಿ ಆಗುತ್ತೆ ಇದನ್ನು ತುಪ್ಪ ಹಾಕ್ಕೊಂಡ್ಬಿಟ್ಟು ನಾವು ಸರ್ವ್ ಮಾಡಬೇಕಾದ್ರೆ ತುಪ್ಪನ ಹಾಕಬೇಕು ಇದನ್ನು ತರಿತರಿಯಾಗಿ ಮಿಕ್ಸಿ ಮಾಡ್ಕೋಬೇಕು ಫುಲ್ ಫೈನ್ ಪೇಸ್ಟಾಗಿ ಮಾಡ್ಕೋಬೇಡಿ ನೋಡಿ ಈಗ ಹತ್ತು ನಿಮಿಷ ಆಗಿದೆ ಈ ರೀತಿ ಒಂದು ಪ್ಲೇಟಲ್ಲಿ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ನಾದ್ಕೋಬೇಕು ಅಂದರೆ ಗಂಟು ಇಲ್ಲದೇ ಇರೋ ಹಾಗೆ ನಾವು ಅದನ್ನು ಮ್ಯಾಶ್ ಮಾಡಿಕೊಂಡು ಫೈನ್ ಡೋ ಥರ ಮಾಡ್ಕೋಬೇಕು ಅದನ್ನು ಫುಲ್ ತಣ್ಣಗಾಗೋಕ್ಕೆ ಬಿಡಬೇಡಿ ಮತ್ತು ಉಂಡೆ ಉಂಡೆ ಆಗೋಗ್ಬಿಡುತ್ತೆ ಅದು ಸ್ವಲ್ಪ ಬಿಸಿ ಇದ್ದಾಗ ನಿಮ್ಮ ಕೈ ಎಷ್ಟು ಮುಟ್ಟೋಕೆ ಸಾಧ್ಯನೋ ಬಿಸಿ ಆ ಕನ್ಸಿಸ್ಟೆನ್ಸಿಯಲ್ಲಿದ್ದಾಗ ನೀವು ಈ ಥರ ಮಾಡ್ಕೋಬೇಕು ಅದನ್ನು ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಈ ಥರ ಬಾಲ್ಸ್ ಮಾಡಿಕೊಂಡು ಕಟ್ಲೆಟ್ ಶೇಪಲ್ಲಿ ಮಾಡ್ಕೋಬೇಕು ಅದನ್ನೆಲ್ಲ ಈ ಥರ ಕಟ್ಲೆಟ್ ಸ್ವಲ್ಪ ಕೈಗೆ ನೀರನ್ನು ಹಚ್ಚಿಬಿಟ್ಟು ಈ ಥರ ಕಟ್ಲೆಟ್ ಶೇಪ್ಗೆ ಮಾಡಿ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೋಬೇಕು ನಾವು ಪ್ಲೇಟಲ್ಲಿ ಒಂದ್ರ ಮೇಲೊಂದೇ ಹಾಕಿದ್ರು ಕೂಡ ಅದು ಒಂದಕ್ಕೊಂದು ಸ್ಟಿಕ್ ಆಗಲ್ಲ ಹಿಟ್ಟು ಚೆನ್ನಾಗಿ ಬೆಂದಿರುತ್ತಲ್ಲ ಸೊ ಸ್ಟಿಕ್ಕಿ ಆಗಲ್ಲ ಅದನ್ನೆಲ್ಲ ಮಾಡ್ಕೊಂಡ್ಮೇಲೆ ನಾವು ಒಂದು ಹಂಚನ್ನು ಇಟ್ಬಿಟ್ಟು ಚೆನ್ನಾಗಿ ಆಯಿಲಿಂದ ಗ್ರೀಸ್ ಮಾಡ್ಕೋಬೇಕು ಗ್ರೀಸ್ ಮಾಡ್ಕೊಂಡಿದ್ದಾದಮೇಲೆ ಆ ಕುಡುಮಲು ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕಿಬಿಟ್ಟು ಆಯಿಲ್ ಹಾಕಿ ಈ ಥರ ಎರಡು ಕಡೆ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಬೇಯಿಸಬೇಕು ಇದು ತುಂಬ ಗೋಲ್ಡ್ ಕಲರ್ ಆದರೆ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ಮೇಲ್ಗಡೆ ಒಳಗಡೆ ಸಾಫ್ಟಾಗಿರುತ್ತೆ ಫಸ್ಟ್ ಸಲ ಮಾಡ್ಕೋಬೇಕಾದ್ರೆ ಸ್ವಲ್ಪ ಹತ್ಕೊಳ್ಳುತ್ತೆ ನೀವು ಸೆಕೆಂಡ್ ಹಾಕ್ಕೊಂಡ್ರೆ ನೋಡಿ ಈ ಥರ ಇರಲ್ಲ ನೀವು ಸ್ಟಿಕ್ ಪ್ಯಾನ್ಕಿನ್ನ ಈ ರೀತಿ ರೊಟ್ಟಿ ಹಂಚಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ ಸ್ಟಿಕ್ ಪ್ಯಾನ್ ಯೂಸ್ ಇಲ್ಲಿ ನೋಡಿ ಈ ಥರ ಆಯಿಲನ್ನು ಹಾಕೊತಾ ಇರಬೇಕು ಈ ರೀತಿ ಮಾಡಿಕೊಂಡ್ರೆ ನಿಮಗೆ ಕುಡುಮಲು ರೆಡಿ ಆಯಿತು ಇದನ್ನು ರೆಡ್ ಚಟ್ನಿ ಸ ಜೊತೆ ಸರ್ವ್ ಮಾಡಿದರೆ ನಿಮಗೆ ಈಸಿಯಾಗಿರೋಂಥ ಬ್ರೇಕ್ಫಾಸ್ಟ್ ಹೆಲ್ದಿ ಹೆಲ್ದಿಯಾಗಿರೋವಂಥ ಬ್ರೇಕ್ಫಾಸ್ಟ್ ಕೂಡ ನಿಮಗೆ ಆಗುತ್ತೆ ಸೊ ಖಂಡಿತ ಟ್ರೈ ಮಾಡಿ ನೋಡಿ ಅದೇ ಹಿಟ್ಟನ್ನು ಯೂಸ್ ಮಾಡಿಕೊಂಡು ಇನ್ನೊಂದು ಬ್ರೇಕ್ಫಾಸ್ಟ್ ರೆಸಿಪಿ ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿದೆ ಅದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ಪುಡಿ ಅಂತ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋ ಫ್ರೆಂಡ್ಸ್ ಬಾಯ್